ತಿರುಪತಿ ಲಡ್ಡಿನಲ್ಲಿ ಪ್ರಾಣಿಯ ಕೊಬ್ಬನ್ನು ಬಳಸಲಾಗ್ತಾ ಇತ್ತು ಅನ್ನುವಂಥ ಚಂದ್ರಬಾಬು ನಾಯ್ಡು ಅವರ ಆರೋಪ ಏನಿದೆ ಇಡೀ ದೇಶದಾದ್ಯಂತ ಈಗ ಚರ್ಚೆಗೂ ಮತ್ತು ಆಕ್ರೋಶಕ್ಕೂ ಕೂಡ ಗುರಿಯಾಗ್ತಾ ಇದೆ. ನಾನು ಶೆಳುವಪಿಳ್ಳೆ ಅಯ್ಯಂಗಾರ್ ಅವರನ್ನು ಮಾತನಾಡಿಸ್ತಾ ಇದ್ದೆ. ಸರ್, ಇಲ್ಲೊಂದು ಪ್ರಶ್ನೆ, ತಾವು ಬ್ರೇಕಿಗೆ ಹೋಗೋದಕ್ಕಿಂತ ಮೊದಲು ಅದನ್ನು ಪ್ರಸ್ತಾಪ ಮಾಡಿದ್ರಿ, ನಮ್ಮ ಶ್ರದ್ಧಾ ಕೇಂದ್ರಗಳನ್ನು ಸರ್ಕಾರದ ಹಸ್ತಕ್ಷೇಪ ಮಿನಿಮಮ್ ಇದ್ರೆ ಸರಿ, ಬಟ್ ಸರ್ಕಾರ ದೊಡ್ಡ ಮಟ್ಟದಲ್ಲಿ ಹಸ್ತಕ್ಷೇಪ ಮಾಡಿದರೆ ಏನಾಗತ್ತೆ ಅನ್ನೋದಕ್ಕೆ ಇದು ಉದಾಹರಣೆ ಅಂತ ಅನ್ಸುತ್ತೆ. ಯಾಕಂತಂದರೆ ಹಿಂದಿನ ಸರ್ಕಾರದ ಆಡಳಿತ ಚುಕ್ಕಾಣಿಯನ್ನು ಹಿಡಿದಿದ್ದಂಥ ವ್ಯಕ್ತಿಗೆ ಹಿಂದೂ ಶ್ರದ್ಧೆಗಳ ಬಗ್ಗೆ ನಂಬಿಕೆ ಇರಲಿಲ್ಲ, ಇದು ಎಫೆಕ್ಟ್ ಆಯ್ತಾ ಅಂತ ನನಗೆ ಕಾಡ್ತಾ ಇರುವಂಥ ಪ್ರಶ್ನೆ ಇದು ತಿರುಪತಿ ವಿಚಾರದಲ್ಲಿ. ಅವರದು ಮೂಲ ಆಕ್ಷೇಪಣೆನೇ ಚಂದ್ರಬಾಬು ನಾಯ್ಡು ಅವರದು ಆಕ್ಷೇಪಣೆನೇ ಅದೇ ಅವ್ರು ಹೇಳ್ತಾ ಇರೋದು. ಅಂದರೆ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ನಿಮ್ಮ ಧಾರ್ಮಿಕ ಶ್ರದ್ಧೆ ಇಲ್ಲದೇ ಇರೋರಿಗೆಲ್ಲ ನೀವು ಟೆಂಡರ್ ಕೊಟ್ಟಿದ್ದರಿಂದಾನೇ ಮತ್ತು ಅಲ್ಲಿನ ಅಡ್ಮಿನಿಸ್ಟ್ರೇಷನಲ್ಲಿ ಅವ್ರನ್ನೆಲ್ಲ ಇರೋದ್ರಿಂದಾನೇ ಅದು ಆಗ್ತಾ ಇಲ್ಲ ಅನ್ನೋದೇ ಅವ್ರದ್ದು ನೇರ ಆಕ್ಷೇಪಣೆ, ನೇರವಾದಂತಹ ಆರೋಪ. ಅವರು ಎಲೆಕ್ಷನ್ಗೆ ಮುಂಚೆನೂ ಅದನ್ನೇ ಮಾಡಿದರು, ಇವಾಗಲೂ ಅದನ್ನೇ ಹೇಳ್ತಾ ಇದ್ದಾರೆ ಅವರು, ಅದು ಹಾಗಿತ್ತು ಅಂತಲೇ ಹೇಳ್ತಾ ಇದ್ದಾರೆ. ಅಂದರೆ ಹಿಂದಿನ ಮುಖ್ಯಮಂತ್ರಿ ಕೈಯಲ್ಲಿ ಬೈಬಲ್ ಹಿಡಿದು ಮತ್ತವರ ಸಂಬಂಧಿಕರು ಕನ್ವರ್ಷನ್ ಕೇಸಲ್ಲಿ ಕನ್ವರ್ಷನ್ ಮಾಡೋ ವಿಚಾರದಲ್ಲಿ ಎಲ್ಲ ತೊಡಗಿಸಿಕೊಂಡವರು, ಅವ್ರ ಕೈಯಲ್ಲಿ ತಿರುಪತಿಯ ಕೀಲಿ ಕೈ ಕೊಟ್ಟರೆ ಏನಾಗುತ್ತೆ ಮತ್ತೆ? ಅಲ್ಲ, ಇವಾಗ ಈ ಇದರಲ್ಲಿ ಒಂದು ಪಾಯಿಂಟ್ ಇದೆ ರಕ್ಷತ್ ಅವರೆ, ಏನಂದ್ರೆ ಸರ್ಕಾರಗಳಲ್ಲಿ ಅಂಡರಲ್ಲಿರುವಂತಹ ದೇವಸ್ಥಾನಗಳಲ್ಲಿ ಅವರು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ಗಳನ್ನು ಅವರು ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಈ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸು ಭಾರತ ಸರ್ಕಾರದ IAS ಮತ್ತು IPS ಈ ಥರ ಎಲ್ಲ ಅವರು ಇದಾಗಿರ್ತಾರೆ. ಅವರುಗಳೆಲ್ಲ ಏನು, ಅವರು ಜಾತ್ಯತೀತ ತತ್ವದ ಆಧಾರದ ಮೇಲೆ ಅವರೆಲ್ಲ ಅಪಾಯಿಂಟ್ ಆಗಿರುವಂತಹದ್ದು. ಸೊ ನೀವು ತಿರುಪತಿಯಲ್ಲಿ ಅಂತಹವ್ರನ್ನ ಅಥವಾ ಕಮಿಟಿ ಮೆಂಬರ್ಸ್ಗಳನ್ನು ಅವ್ರನ್ನ ಕೂಡ ನೀವು ಇದೇ ತತ್ವದ ಆಧಾರದ ಮೇಲೆ ಮಾಡಿಕೊಂಡ್ರೆ ಅವ್ರಿಗೆ ಅದೇ ನಂಬಿಕೆ ಅದೇ ಧಾರ್ಮಿಕ ಶ್ರದ್ಧೆ ಇರುತ್ತಾ ಅಥವಾ ಕೇವಲ ಒಂದು ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ ಅಂತ ನೋಡ್ತಾರಾ ಅನ್ನೋದಷ್ಟೇ ಅವ್ರ ಪಾಯಿಂಟ್. ನೀವು ಎಲ್ಲೇ ಹೋಗಲಿ, ಇಡೀ ಹಿಂದೂ ಧಾರ್ಮಿಕ ಸಮಾಜ ಇಡೀ ಭಾರತ ಖಂಡದಲ್ಲಿ ಎಲ್ಲ ದೇವಸ್ಥಾನಗಳನ್ನು ಇವತ್ತು ಚರ್ಚೆ ಮಾಡ್ತಾ ಇರೋದು ಇದೆರಡೇ ವಿಚಾರದಲ್ಲಿ. ನೀವು ಅಡ್ಮಿನಿಸ್ಟ್ರೇಟರ್ಸ್ಗಳಾಗಿ ಅವರನ್ನು ನೇಮಕ ಮಾಡ್ತೀರಿ, ಅವರು ಮೇ ಬಿ ವೆರಿ ಗುಡ್ ಅಡ್ಮಿನಿಸ್ಟ್ರೇಟರ್ಸು, ಆದರೆ ಅವರಿಗೆ ಧಾರ್ಮಿಕ ಭಾವನೆಗಳಾಗಲಿ ಅಥವಾ ಈ ದೇವಸ್ಥಾನದ ಶ್ರದ್ಧೆ ಪರಂಪರೆಗಳ ಮೇಲೆ ನಂಬಿಕೆಗಳಾಗಲಿ ಇರೋದಿಲ್ವಲ್ಲ. ಅವ್ರು ಏನಿದ್ರೂ ಅದು ಪೂರ್ಣವಾಗಿ ಅವರ ಅಡ್ಮಿನಿಸ್ಟ್ರೇಷನ್ ಅಂತ ಅಷ್ಟೇ ನೋಡ್ತಾರೆ ಅವರತು, ಅವರು ಬೇರೆ ಯಾವ ಪ್ರಿನ್ಸಿಪಲ್ಸನ್ನು ಗಮನಿಸೋದಿಲ್ಲ. ಹಾಗಾಗಿಯೇ ಹಿಂದೂ ಧಾರ್ಮಿಕ ಕೇಂದ್ರಗಳನ್ನು ಸಾಮಾನ್ಯವಾಗಿ ಅದರಲ್ಲಿ ನಂಬಿಕೆ ಇರುವ ಮತ್ತು ಅದರಲ್ಲಿ ಶ್ರದ್ಧೆ ಇರುವಂತಹವರೇ ನಿರ್ವಹಣೆ ಮಾಡಬೇಕು ಅನ್ನೋದು ಹಿಂದಿನ ಕಾಲದಿಂದ ನಡ್ಕೊಂಬಂದ ಪದ್ಧತಿ, ಈಗ ಅದು ತಪ್ಪೋಗಿದೆ ಅನ್ನೋದೇ ಅವರ ಆಕ್ಷೇಪಣೆ ಮತ್ತು ಅದರಿಂದನೇ ಇದೆಲ್ಲ ಆಗ್ತಾ ಇದೆ ಅನ್ನೋದು. ಇದು ಕೇವಲ ಅದೊಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದಲ್ಲ, ಹೀಗೆ ಇದನ್ನು ಯೋಚನೆ ಮಾಡ್ತಾ ಹೋದ್ರೆ ಇಡೀ ದೇಶದಲ್ಲಿರುವ ಎಲ್ಲ ದೇವಸ್ಥಾನಗಳಿಗೂ ಅನ್ವಯ ಮಾಡಬಹುದು ಇದನ್ನು. ಎಸ್, ಥ್ಯಾಂಕ್ ಯು ಸರ್, ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.